ನಮಸ್ತೆ ಸ್ನೇಹಿತರೆ, ನಾವು ಈ ವರ್ಷ ಸಿಹಿ ಸುದ್ದಿಯನ್ನು ಕೇಳಿರುವುದು ಅತಿ ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದರೂ ಬರೀ ಸಾವಿನ ಸುದ್ದಿಯನ್ನು ಕೇಳಿ ಕೇಳಿ ಸಾಕಾಗಿದೆ. ಕೇವಲ ಇದೇ 2 ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಸಾಮಾನ್ಯ ಜನರು ಮತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಟ ಮತ್ತು ನಟಿಯರು ಕಂಡಿದ್ದಾರೆ. ಇವುಗಳೆಲ್ಲದರ ನಡುವೆ ಮತ್ತೊಂದು ಸಿಹಿ ಸುದ್ದಿ ಕಾಣ್ತಾ ಇದೆ. ಚಂದನವನದ ನಟಿ ಹಾಗೂ ನಿರೂಪಕಿ ಆಗಿರುವ ಅನುಪಮಾ ಗೌಡವ ಅವರು ಇವಾಗೊಂದು ಗುಡ್ ನ್ಯೂಸನ್ನು ಹೇಳ್ತಾ ಇದ್ದಾರೆ. ಹೌದು, ಹಾಗಾದರೆ ಏನಿದು ಸಿಹಿ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಕನ್ನಡದ ಈ ನಟಿ ಅನುಪಮಾ ಗೌಡ ಅವರು ಇವರ ಅಭಿನಯ ಮತ್ತು ನಿರೂಪಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಹೌದು, ಎಲ್ಲರೂ ಅನುಪಮಾ ಅವರ ಮದುವೆ ಯಾವಾಗ ಎಂದು ಕಾಯುತ್ತಿದ್ದರು. ಹಾಗೆ ನಿಮ್ಮ ಬಾಯ್ ಫ್ರೆಂಡ್ ಕೂಡ ಯಾರು ಅಂತ ಸಾಕಷ್ಟು ಸಲ ಅನುಪಮಾ ಗೌಡ ಅವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಪ್ರಶ್ನೆಯನ್ನು ಕೇಳುತ್ತಿದ್ದರು. ಇದೆಲ್ಲದರ ಬಗ್ಗೆ ಅನುಪಮಾ ಅವರು ಒಂದೇ ಉತ್ತರವನ್ನು ನೀಡ್ತಾ ಇದ್ರು. ಅದು ಏನಂದರೆ, ನನಗೆ ಬಾಯ್ ಫ್ರೆಂಡ್ ಇಲ್ಲ, ಮದುವೆ ಕೂಡ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ. ಮನೆಯವರು ಹೇಳಿದ್ದನ್ನು ಮತ್ತು ನನ್ನ ಮನಸ್ಸಿಗೆ ಇಷ್ಟವಾದವರನ್ನು ನಾನು ಮದುವೆ ಆಗ್ತೀನಿ ಎಂದು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದರು. ಜಗನ್ನಾಥ್ ಜೊತೆ ಪ್ರೀತಿಯ ಮುಗಿದ ಬಳಿಕ ಸೈಲೆಂಟ್ ಆಗಿ ಹೋಗಿದ್ದರು ಇವರು. ಆದರೆ ಇದೆಲ್ಲರಿಗೂ ಕೂಡ ಅನುಪಮಾ ಅವರು ತೆರೆ ಎಳೆದಿದ್ದಾರೆ. ಇದೀಗ ಇವರ ನಿಶ್ಚಿತಾರ್ಥದ ಬಗ್ಗೆ ಮತ್ತೊಂದು ದೊಡ್ಡ ಸುದ್ದಿ ಅಲೆದಾಡುತ್ತಿದೆ. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಫೋಟೋ ವೈರಲ್ ಆಗಿದ್ದು ಅನುಪಮಾ ಅವರು ಕೊರೋನಾ ಸಮಯದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವ ಇವರು ಅನುಪಮಾರನ್ನು ಮೆಚ್ಚಿ ಮದುವೆ ಆಗಬೇಕೆಂದಿದ್ದಾರಂತೆ. ಇದನ್ನು ಇನ್ನೂ ಅನುಪಮಾ ಅವರು ಖಚಿತಪಡಿಸಿಲ್ಲ. ಒಟ್ಟಿನಲ್ಲಿ ಹೊಸ ಬಾಳಿಗೆ ಕಾಲಿಡುತ್ತಿರುವ ಅನುಪಮಾ ಗೌಡ ಅವರಿಗೆ ಶುಭ ಕೋರಿ